नमस्ते प्रिय वीक्षकरे, नानु डाक्टर पी के प्रवीण बाबू, आयुर्वेद मत्तु मर्म चिकित्सा तज्ञरु दावणगेरे। वीक्षकरे, इवत्तिन विषय ऐनप्पा अंतंद्रे खर्जूर। ईग ई सीजन अल्ली आक्चुअली खर्जूर हेरळवागि सिग्तदे, याके प्रकृति ई संदर्भदल्लि खर्जूरवन्न हेरळवागि दोरकुवंते मनुकुलक्के माडिद्दाने। अदर बग्गे स्वल्प विचार माडोण। ಖರ್ಜೂರದ ಗುಣಧರ್ಮಗಳನ್ನು ನೋಡೋಣ। ಖರ್ಜೂರವನ್ನು ತಿನ್ನೋದ್ರಿಂದ ಹಾನಿ ನಾವು ದೇಹಕ್ಕೆ ಒಳ್ಳೆಯದು, ಖರ್ಜೂರವನ್ನು ತಿನ್ನೋದ್ರಿಂದ ಯಾವೆಲ್ಲ ಕಾರ್ಯಗಳಿಂದ ನಾವು ದೂರ ಉಳಿಯಲಿಕ್ಕೆ ಸಾಧ್ಯ ಇದೆ, ಅಕಾರ್ಡಿಂಗ್ ಟು ಆಯುರ್ವೇದ, ಆಯುರ್ವೇದದ ಒಂದು ದೃಷ್ಟಿಕೋನದಿಂದ ನಾವು ವಿಚಾರವನ್ನು ಮಾಡೋಣ। ಅದರಲ್ಲಿ ಇಂತ ಪ್ರೋಟೀನ್ ಇದೆ, ಇಂತ ವಿಟಮಿನ್ ಇದೆ, ಇಂತ ಕಾರ್ಬೋಹೈಡ್ರೇಟ್ ಇದೆ, ಇವೆಲ್ಲ ವಿಚಾರಗಳನ್ನು ನೀವು ಸಾಕಷ್ಟು ವಿಡಿಯೋಗಳನ್ನು ನೋಡಿರ್ತೀರಿ, ಬೇರೆ ಬೇರೆ ಮಾಧ್ಯಮಗಳಲ್ಲಿ, ಬೇರೆ ಬೇರೆ ಮೀಡಿಯಾದಲ್ಲಿ ನೋಡಿರ್ತೀರಿ। ಕಾರ್ಬೋಹೈಡ್ರೇಟ್ಸ್ ಬಗ್ಗೆ, ಇದರ ಬಗ್ಗೆ ಎಲ್ಲ ನಿಮ್ಮ ಡೈಟ್ರಿಷನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಆಗಿರ್ಬೋದು ಹೇಳಿರ್ತಾರೆ। ಆದರೆ ಆಯುರ್ವೇದ ದೃಷ್ಟಿಕೋನದಿಂದ ಯಾವ ದೋಷ ಧಾತು ಮಲಗಳ ಒಂದು ಪೋಷಣೆಯನ್ನು ಮಾಡುತ್ತದೆ, ಇದು ಯಾವೆಲ್ಲ ಕಾರ್ಯಗಳನ್ನು ದೂರ ಮಾಡುತ್ತದೆ ಅನ್ನೋ ವಿಚಾರವಾಗಿ ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡಲಿಕ್ಕೆ ಬರುತ್ತೇವೆ। ಇದೇನು ಖರ್ಜೂರ ಇದೆಯಲ್ಲ, ಖರ್ಜೂರ ಇದು ಶೀತವೀರ್ಯ ದ್ರವ್ಯ। ಬಹಳಷ್ಟು ಜನರು ಹೇಳ್ತಾರೆ ಖರ್ಜೂರ ತಿಂದ್ರೆ ಹೀಟ್ ಆಗ್ತದೆ ಹಾಗೆ ಅಂತಂದು, ಖಂಡಿತವಾಗೂ ಇದು ಸುಳ್ಳು। ಖರ್ಜೂರ ಮಧುರ ರಸವನ್ನು ಹೊಂದಿದೆ, ಶೀತವೀರ್ಯವನ್ನು ಹೊಂದಿದೆ, ಇದು ದೇಹದಲ್ಲಿರುವಂತಹ ಪಿತ್ತ ಮತ್ತೆ ವಾತವನ್ನು ಕಡಿಮೆ ಮಾಡ್ತದೆ। ಇದು ಖರ್ಜೂರದ ಒಂದು ಗುಣಲಕ್ಷಣಗಳು। ನಾನು ಹೇಳಿದೆ ಖರ್ಜೂರ ಶೀತವೀರ್ಯವನ್ನು ಹೊಂದಿದೆ, ಶೀತವೀರ್ಯವನ್ನು ಹೊಂದಿರೋದ್ರಿಂದ ಇದು ಬಿಸಿಲಿನ ತಾಪದಲ್ಲಿ ಆಗುವಂತಹ ಪಿತ್ತಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳನ್ನು ದೂರ ಉಳಿಲಿಕ್ಕೆ, ಕಾಯಿಲೆಗಳು ಬರದ ಹಾಗೆ ನೋಡ್ಕೊಳ್ಳಲಿಕ್ಕೆ ದೇಹಕ್ಕೆ ಅನುಕೂಲಕಾರಕ। ಇದು ಸಾಮಾನ್ಯವಾಗಿ ಹೇರಳವಾಗಿ ಬೆಳೆಯುವುದು ಎಲ್ಲಿ, ಅರಬ್ ಕಂಟ್ರೀಸ್ನಲ್ಲಿ, ಇವೆಲ್ಲವೂ ಹಾಟ್ ಕಂಟ್ರೀಸ್, ಮರಳುಗಾಡುಗಳು। ಇಲ್ಲಿ ಉಷ್ಣಾಂಶತೆ, ದೇಹದ ಉಷ್ಣಾಂಶತೆ ಮತ್ತು ದೇಶದ ಉಷ್ಣಾಂಶತೆ ಜಾಸ್ತಿ ಹೆಚ್ಚಾಗಿರುತ್ತದೆ। ಅವರು ಆ ಉಷ್ಣಾಂಶತೆಯಿಂದ ದೇಹವನ್ನು ಕಾಪಾಡಿಕೊಂಡ್ಲಿ ಅನ್ನೋ ಉದ್ದೇಶಕ್ಕೆ ಆ ಪ್ರಾಂತ್ಯದಲ್ಲಿ ಈ ಖರ್ಜೂರವನ್ನು ಭಗವಂತ ಹೇರಳವಾಗಿ ಕೊಡ್ತಾನೆ। ನಮ್ಮ ಭಾರತ ದೇಶದಲ್ಲಿ ಈ ಸೀಸನಲ್ಲಿ, ಏಪ್ರಿಲ್ ಮೇ ಸೀಸನಲ್ಲಿ ಸೂರ್ಯನ ತಾಪ ಜಾಸ್ತಿ ಇರ್ತದೆ, ವಾತಾವರಣದಲ್ಲಿ ಪಿತ್ತದಂಶ ಜಾಸ್ತಿ ಇರ್ತದೆ, ದೇಹದಲ್ಲೂ ಕೂಡ ಪಿತ್ತದಂಶ ಜಾಸ್ತಿ ಇರ್ತದೆ। ಈ ಶೀತವೀರ್ಯ ದ್ರವ್ಯವಾಗಿರುವಂತಹ, ಶೀತವೀರ್ಯ ಫಲ ಆಗಿರುವಂತಹ ಖರ್ಜೂರವನ್ನು ತಿನ್ನೋದ್ರಿಂದ, ಇದು ಶೀತವೀರ್ಯ ಆಗಿರೋದ್ರಿಂದ ದೇಹಕ್ಕೆ ತಂಪನ್ನು ಕೊಡ್ತದೆ, ಕಫವನ್ನು ಸ್ವಲ್ಪ ಲೈಟಾಗಿ ವೃದ್ಧಿ ಮಾಡ್ತದೆ, ಪಿತ್ತ ಮತ್ತು ವಾತವನ್ನು ಹರ ಮಾಡ್ತದೆ, ಗೊತ್ತಾಯ್ತಲ್ಲ ವೀಕ್ಷಕರೇ। ಅದಕ್ಕೆ ಹೇಳೋದು ಸೀಸನಲ್ ಫ್ರೂಟ್ಸ್, ಸೀಸನಲ್ ಫ್ರೂಟ್ಸ್ ಅಂತ ಯಾಕೆ ನಾವು ಒತ್ತು ಮಾಡಿಬಿಟ್ಟು ಆ ಸಂದರ್ಭದಲ್ಲಿ ಆ ಸೀಸನಲ್ಲಿ ಸಿಗುವಂತಹ ಫ್ರೂಟ್ಸನ್ನು ಹೇರಳವಾಗಿ ತಿನ್ನಿ ಅಂತ ಹೇಳೋದು ಯಾಕಪ್ಪ ಅಂದರೆ, ಇದಕ್ಕೆ ಯಾವ ಸೀಸನ್ನಿಗೆ ಯಾವ ವಾತಾವರಣಕ್ಕೆ ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೋಬೇಕು, ಯಾವ ವಾತಾವರಣದಲ್ಲಿ ಯಾವ ರೀತಿಯ ಹಣ್ಣುಗಳನ್ನು ತರಕಾರಿಗಳನ್ನು ತಿಂದರೆ ನಮ್ಮ ದೇಹ ರಕ್ಷಣೆ ಹೊಂದಿಕೊಳ್ಳುತ್ತದೆ, ರಕ್ಷಣೆಯನ್ನು ಪಡೀತದೆ ಅನ್ನೋದು ಭಗವಂತನಿಗೆ ಗೊತ್ತು। ಸೊ ಆಯಾ ಸೀಸನಲ್ಲಿ ಇದನ್ನು ಕೊಡ್ತಾನೆ। ಸೊ ಉಷ್ಣಕಾಲದಲ್ಲಿ ದೇಹವನ್ನು ತಂಪು ಮಾಡ್ಕೊಳ್ಳಿಕ್ಕೆ ಶೀತವೀರ್ಯವಾದಂತಹ ದ್ರವ್ಯ ಖರ್ಜೂರವನ್ನು ಹೇರಳವಾಗಿ ಬಳಸಿ। ನಾನು ಹೇಳಿದೆ ಇದು ಪಿತ್ತ ಮತ್ತು ವಾತಹರ। ಈ ಒಂದು ಬೇಸಿಗೆ ಕಾಲದಲ್ಲಿ ವಾತಾವರಣದಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತೆ, ಹೇರಳವಾಗಿ ಗಾಳಿ ಬೀಸ್ತಾ ಇರುತ್ತೆ ಈ ಸೀಸನಲ್ಲಿ, ಈ ಚಂಡಮಾರುತಗಳು ಅವೆಲ್ಲವೂ ಕೂಡ ಬರೋದು ಈ ಸಂದರ್ಭದಲ್ಲಿ। ಆ ಒಂದು ವಾತಾವರಣದಲ್ಲಿ ವಾಯು ಜಾಸ್ತಿ ಆದಾಗ ದೇಹದಲ್ಲೂ ಕೂಡ ವಾಯು ಜಾಸ್ತಿ ಆಗುವಂತಹ ಸಾಧ್ಯತೆ, ಆ ಸಂದರ್ಭದಲ್ಲಿ ದೇಹದಲ್ಲಿರುವಂತಹ ಪಿತ್ತ ಮತ್ತು ವಾಯುವನ್ನ ವಾತವನ್ನ ಕಡಿಮೆ ಮಾಡಲಿಕ್ಕೆ ಈ ಖರ್ಜೂರ ಉಪಯೋಗ್ಯ। ಮತ್ತು ಈ ಸಂದರ್ಭದಲ್ಲಿ ಬೆವ್ತು ಬೆವ್ತು ಡಿಹೈಡ್ರೇಷನ್ ಆಗುವಂತಹ ಸಾಧ್ಯತೆ, ದೇಹದಲ್ಲಿರುವಂತಹ ಶಕ್ತಿ ಕುಂದುವಂತಹ ಸಾಧ್ಯತೆ, ಅಂತ ಸಂದರ್ಭದಲ್ಲಿ ಈ ಖರ್ಜೂರವನ್ನು ಬಳಕೆ ಮಾಡೋದ್ರಿಂದ ಇದು ಸತ್ಯೋ ಶುಕ್ರ ಜನಕ ಅಂತ ಹೇಳ್ತಾರೆ। ದೇಹದಲ್ಲಿ ಶುಕ್ರವನ್ನ ಇಮ್ಮಿಡಿಯೇಟ್ಲಿ ಇನ್ಕ್ರೀಸ್ ಮಾಡ್ತದೆ, ಹಾಗಾಗಿ ಈ ಖರ್ಜೂರವನ್ನ ಯಥೇಚ್ಛವಾಗಿ ಬಳಸೋದ್ರಿಂದ ಇದು ರಸಾಯನ ಮತ್ತು ವಾಜೀಕರಣ ಔಷಧಿಯಾಗಿ ಕೂಡ ನಾವು ಉಪಯೋಗ ಮಾಡಬಹುದು। ರಸಾಯನ ಔಷಧಿ ಅಂತಂದ್ರೆ ಏನು, ನಮಗೆ ವಯಸ್ಸಾದರೂ ಕೂಡ ವಯಸ್ಸು ಆಗದಂಗೆ ಕಾಣಬೇಕು ಅಂತಂದ್ರೆ, ವಯಸ್ಸಾದ್ರೂ ಕೂಡ ನಾವು ನವಯುವಕರಂತೆ ಚಟುವಟಿಕೆಯಿಂದ ಇರಬೇಕು ಅಂತ ಅಂತಂದ್ರೆ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಔಷಧಿ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಅಧ್ಯಾಯವನ್ನ ರಸಾಯನ ಅಧ್ಯಾಯ ಅಂತ ಹೇಳ್ತಾರೆ। ವಾಜೀಕರಣ ಅಂತ ಅಂದ್ರೆ ಏನು, ವಾಜೀಕರಣ ಅಂತಂದ್ರೆ ವಾಜಂ ಶುಕ್ರಂ ನವಾಜಂ ಅವಾಜಂ ವಾಜೀಕ್ರಿಯತೆ ಇತಿ ವಾಜೀಕರಣ, ಅಂದ್ರೆ ನೂರು ಕಾಲ
ಯಾವುದು ವಯಸ್ಸಾದ್ರೂ ಕೂಡ ಕುದುರೆಯ ಹಾಗೆ ಸಂಭೋಗವನ್ನು ನಡೆಸಲಿಕ್ಕೆ ಶಕ್ಯನಾಗಿರಬೇಕು. ಅಂತಹ ಒಂದು ಶಕ್ತಿಯನ್ನು ಪಡೆಯಬೇಕು. ಅಂತಹ ಅಂದರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಒಂದು ಸುಖವನ್ನು ಪಡೀಲಿಕ್ಕೆ, ನೂರು ಕಾಲನ್ನು ಕೂಡ ಹಾಗೇ ಮೇಂಟೈನ್ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರುವಂತಹ ದ್ರವ್ಯಗಳೇನು, ಅದಕ್ಕೆ ಬೇಕಾಗಿರುವಂತಹ ಯುಕ್ತಿಗಳೇನು, ಅದರ ಸಂಬಂಧವಾಗಿ ವಾಜೀಕರಣ ಅಧ್ಯಾಯ ಅನ್ನೋ ಒಂದು ಅಧ್ಯಾಯದಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಚರಕ ಸಂಹಿತೆಯಲ್ಲಿ. ಸೊ ಈ ಒಂದು ದ್ರವ್ಯವನ್ನು, ಖರ್ಜೂರವನ್ನು ರಸಾಯನ ಮತ್ತು ವಾಜೀಕರಣ ದ್ರವ್ಯವಾಗಿ ನಾವು ಉಪಯೋಗ ಮಾಡಬಹುದು. ಮತ್ತು ಈ ಖರ್ಜೂರವನ್ನು ತಿನ್ನೋದ್ರಿಂದ ನಮಗೆ ಇದು ಸ್ವಲ್ಪ ಗುರು ಇದೆ, ಪೃಥ್ವಿ ಮಹಾಭೂತ ಇರೋದ್ರಿಂದ ಇದರಲ್ಲಿ ನಾವು ಖರ್ಜೂರವನ್ನು ತಿಂದಿದ್ದಾದಲ್ಲಿ ಇದು ಬಹಳಷ್ಟು ಸಮಯದ ಕಾಲ ಜೀರ್ಣ ಆಗಲಿಕ್ಕೆ ಸಮಯವನ್ನು ತಗೊಳ್ತದೆ, ಇಮ್ಮಿಡಿಯೇಟಾಗಿ ಜೀರ್ಣ ಆಗಲ್ಲ. ಸೊ ಮಕ್ಕಳು ಹಠ ಮಾಡ್ತಿರ್ತಾರೆ, ಹತ್ತು ನಿಮಿಷಕ್ಕೆ ಏನಾರ ಕೊಡಿ ಏನಾರ ಕೊಡಿ, ಅಮ್ಮ ಅಪ್ಪ ಅಮ್ಮಂದ್ರಲ್ಲಿ ಕಾಡ್ತಾ ಇರ್ತಾರೆ. ಈಗಿನ ತಿಂಡಿ ತಿಂದಿರ್ತಾರೆ, 10 ನಿಮಿಷ ಬಿಟ್ಟು ಮತ್ತೆ ಏನಾರ ಕೊಡ್ರಿ, ಏನು ಬೇಕು ಅಂದರೆ ಅವ್ರು ಹೇಳಲ್ಲ, ಏನಾರ ಕೊಡ್ರಿ, ತಿಂದು ಮತ್ತೆ ಅರ್ಧ ಗಂಟೆ ಆಗಿರಲ್ಲ, ಮತ್ತೆ ನಂಗೆ ಇನ್ನೊಂದೇನ ಬೇಕು. ಹೀಗೆ ಈ ಥರದ ಸಂದರ್ಭದಲ್ಲಿ ನೀವು ಮಕ್ಕಳಿಗೆ ಖರ್ಜೂರವನ್ನು ಕೊಟ್ಟಿದ್ದೇ ಆದಲ್ಲಿ ಒಂದು 2-3 ತಾಸು ಬೇಕು, ಒಂದು ನಾಲ್ಕು ಖರ್ಜೂರ ತಿಂದ್ರಿ ಅಂದರೆ 4 ತಾಸು ಬೇಕು ಜೀರ್ಣ ಆಗಲಿಕ್ಕೆ. ಆವಾಗ ನಿಮಗೆ ತೃಪ್ತಿಕರ ಆಗ್ತದೆ, ಸಮಾಧಾನಕರ ಆಗ್ತದೆ, ಕಫ ವೃದ್ಧಿ ಆಗೋದ್ರಿಂದ ದೇಹದಲ್ಲಿ ಬಲ್ಯ ವರ್ಣ್ಯ ಮತ್ತು ಶಕ್ತಿಯನ್ನು ದೇಹಕ್ಕೆ ಕೊಡ್ತದೆ. ಇದು ಇದರಲ್ಲಿ 0% ಕೊಬ್ಬಿನ ಅಂಶ ಸ್ವಲ್ಪನೂ ಇಲ್ಲದೆ ಇರೋದ್ರಿಂದ ನಿಮಗೆ ಇದು ಬಲ್ಯ ವರ್ಣ್ಯ ಬಲ್ಲವನ್ನು ಕೊಡ್ತದೆ, ಬಟ್ ದೇಹವಾದ ತೂಕವನ್ನು ಜಾಸ್ತಿ ಮಾಡಲ್ಲ. ಗೊತ್ತಾಯ್ತಲ್ಲ ಖರ್ಜೂರದ ಬೆನಿಫಿಟ್ಸ್ ಏನಂತಂದು. ಸೊ ಗೋ ಅಂಡ್ ಅಟ್ಯಾಕ್. ಈಗ ಖರ್ಜೂರದ ಸೀಸನ್ ಇದೆ, ಬೇಕಾದಷ್ಟು ಮಾರ್ಕೆಟಲ್ಲಿ ಸಿಗ್ತದೆ, ಸುಲಭವಾಗಿ ಲಭ್ಯ, ಈ ಸಂದರ್ಭದಲ್ಲಿ ಸುಲಭ ಬೆಲೆಯಲ್ಲೂ ಕೂಡ ಲಭ್ಯ. ತಗೊಂಬನ್ನಿ ಖರ್ಜೂರವನ್ನು, ಮಕ್ಕಳಿಗೂ ಕೊಡಿ, ನೀವು ತಿನ್ನಿ, ದೇಹದ ಉಷ್ಣಾಂಶತೆಯನ್ನು ಕಡಿಮೆ ಮಾಡ್ಕೊಳ್ಳಿ, ಪಿತ್ತ ಮತ್ತು ಒತ್ತದಿಂದ ಬರುವಂತಹ ಎಲ್ಲ ಕಾಯಿಲೆಗಳನ್ನು ದೂರ ಮಾಡ್ಕೊಳ್ಳಿ, ಸಂತೋಷದ ಹಿರಿ ಅನ್ನೋದು ಈ ವಿಡಿಯೋವನ್ನು ಮಾಡುವುದರ ಹಿಂದೆ ಇರುವಂತಹ ಉದ್ದೇಶ. ಬಹಳಷ್ಟು ಜನರು ಅನ್ಕೊಂಡಿದ್ರಿ ಖರ್ಜೂರ ಹೀಟು ಅಂತ. ಖಂಡಿತವಾಗೂ ಖರ್ಜೂರ ಹೀಟ್ ಅಲ್ಲ. 1 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದ ವೃದ್ಧನವರೆಗೂ ಕೂಡ ಖರ್ಜೂರವನ್ನು ಎಲ್ಲರೂ ತಿನ್ಬೋದು. ಇದಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಧೈರ್ಯವಾಗಿ ಹೇರಳವಾಗಿ ಖರ್ಜೂರವನ್ನು ಉಪಯೋಗ ಮಾಡಿ, ಈ ವಿಷಯವನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತಾರೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.